मोहना, आदर्श बेग पंद्याट आरंभिसबेकु। अंगण बड़भागे प्रकृति नाश क्षेत्र रक्षण आयुक अंगन बलभग अपेक्स बरता मोदल ओवर मोदल चेंडिगे राजा साली क्रम मोदल स्ट्राइक पड़को आटगार जॉन्सन पड़वा मूरने क्वार्टर फाइनल अंपायर गमन के टाइमर रीज़न समय आरंभगता है अपेक्स कार्यक्रम मोदल चेंडिगे राजा चंद चेंडु बड़ान भाग पूरा राजा माड़कोंडु खाते आरंभगोळ्ता इदे जॉन्सन वन फॉर विदाउट लॉस उडुपी दक्षिण कन्नड जिले एकमात्र तंड टूर्नमेंट हुळिमावनल्लि बंद आड्ता इरुवंत जॉन्सन क्रिकेटर्स कुंदापुर मोदल ओट दाखल आगता इदे मत अपेक्सेस गारिकेन कंड्रु एरडने चेंडिगागि सुजीत के संद चेंडो ईतन मध्य वाइड आउटसाइड लक्ष्य मुखेन सेर्पड़ ताते कंकोलता है नमल साध्य रीतिया फलितांश बंद मैटी फ्रांस क्वार्टर फाइनल सोल कमार बारी सुजीत के संद चेंडकाश बहुत मरत क्षेत्र रक्षण कीन्य मिडान भाग राजा मुंदी हा कोने क्षण डाट पॉलिन सेर्पड़ू कूड़ा लक्ष रूपये पंदाटव नडस्ता हुलिमा ग्रामस्थर हुलिमा कप एर सवि इपत्कु अव रूप हनरु तुव हण हणि सकता है मत अपेक्स मूरने बारी सुजीत के संद चेंडू जाडव तोर्पड़ अपेक्स मत ओट दाखल मत ओटू जॉन्सन क्रिकेटर्स कुंदापुर वर्सस प्रकृति नाश बेंगलूर अपेक्स बारी सुजीत के संद चेंडू लो फुल टॉस आगे बिंदु मिड विकेट निखिल कैच पड़क सुजीत विकेट पतन एर के मोदल यशस्स पड़क अपेक्स हंत मोदल हादरी आघात कंकोलता है जॉन्सन क्रिकेटर्स कुंदापुर टूर्नमेंट जयसुव तूवरे लक्ष रूपये क्या जो आकर्षक ट्रोफिया कूड़ा पड़को सरणी श्रेष्ठ आटगारे सैकल बैसिकल आता है पवन राज प्रायोजकत् रनर्स तपत् सवि क्या आकर्षक ट्रोफी समेत
ಕವರ್ ಡ್ರೈವ್ ನ ಮುಖಾಂತರವಾಗಿ ಟೂರ್ನಮೆಂಟ್ ನ ಪ್ರಸಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ ಹೋದರೆ ಆಘಾತದ ನಂತರ ಹರೀಶ್ ಮಂಗಳೂರು ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆ ಜಾನ್ಸನ್ ಕುಂದಾಪುರ ಪರವಾಗಿ. ಕೊನೆಯ ಎರಡು ಚೆಂಡುಗಳು ಬಾಕಿ ಇದೆ. ಆರಂಭಿಕ ಒತ್ತಡವನ್ನು ಕಂಡುಕೊಳ್ತಾ ಇರುವಂತಹ ಜಾನ್ಸನ್ ಕರಾವಳಿಯ ಬಾಲಿಷ್ಠ ತಂಡ ಇತ್ತೀಚೆಗೆ ಬೆಂಗಳೂರಿನ ಫ್ರೆಂಡ್ಸ್ ನ 5 ಲಕ್ಷ ರೂಪಾಯಿ ಪಂದ್ಯಾಟದ ಸೆಮಿಫೈನಲಿಸ್ಟ್ ತಂಡ ಕೂಡ ಜಾನ್ಸನ್ ಕ್ರಿಕೆಟ್ ಕುಂದಾಪುರ. ಅದೇ ಟೂರ್ನಮೆಂಟ್ ನ ಮತ್ತೊಂದು ಸೆಮಿಫೈನಲಿಸ್ಟ್ ತಂಡ ಪ್ರಕೃತಿ ನಾಶ್ ಬೆಂಗಳೂರು ಇಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಅಪಕ್ಷಿ ಬಾರಿ 5ನೇ ಚೆಂಡಿಗಾಗಿ ಹರೀಶ್ ಕೆಸನ ಚೆಂಡ ಕ್ಯಾಚ್ ಆಗೋ ಅವಕಾಶ ಇದೆ. ಬಾರಿ ಕೂಡ ಡೀಪ್ ಆಕ್ಷಾ ಕವರ್ಸಲ್ಲಿ ಪ್ರಜ್ವಲ್ ಫಾದ್ ಒಟ್ಟಾಗಿ ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಹೊಂದಾಣಿಕೆ ಕೊರತೆ ಪ್ರಕೃತಿ ನ್ಯಾಷನಲ್ ಮತ್ತೆ ಮುದ್ದರಿಕೆ ಆಗ್ತಾ ಇದೆ. ಬಹಳಷ್ಟು ಒಂದು ಸುಲಭದ ಕ್ಯಾಚ್ ಇತ್ತು. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಹರೀಶ್ ಮೊದಲ ಜೀವದಾನವನ್ನು ಕೂಡ ಪಡ್ಕೊಂಡ್ರು. ತಲಮೊತ್ತ 3-1 ಜಾನ್ಸನ್ ಕ್ರಿಕೆಟರ್ಸ್ ಕುಂದಾಪುರ. ಓಳಿಮಾವು ಮೈದಾನದಲ್ಲಿ ಆಡ್ತಾ ಇದೆ. ಲಾಸ್ಟ್ ಒನ್ ಮೊದಲ ಓವರ್ ಚಾಂಪಿಯನ್ ಕಂಡುಕೊಳ್ತಾ ಇದೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಎರಡು ತಂಡಗಳು ಆಡ್ತಾ ಇದೆ. ಅಪಕ್ಷಿ ಬಾರಿ ರಾಜಗೆ ಸಂದ ಚೆಂಡು ಬಹಳಷ್ಟು ಉತ್ತಮ ಎಸೆತ. ಕೊನೆ ಹಂತದಲ್ಲಿ ಕೇವಲ ಮೊದಲ ಓವರ್ ಅಲ್ಲಿ 3 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಅಪಕ್ಷಿ ಬಾರಿ ನಾಶ್ಕೊಂಡು ಅತ್ಯುತ್ತಮ ಓವರ್ ಅನ್ನು ಕೂಡ ಪವರ್ ಪ್ಲೇ ಹಂತದಲ್ಲಿ ತೋರ್ಪಡಿಸಿದ್ರು. ಸುಜಿತ್ ವಿಕೆಟ್ ಅನ್ನು ಉರುಳಿಸಿದ್ರು ಕೂಡ. ಮುಂದಿನ ಪಂದ್ಯ ಲಾಸ್ಟ್ ಕ್ವಾರ್ಟರ್ ಫೈನಲ್ ಜೈ ಕರ್ನಾಟಕ ಮಧು ಇಲವನ್ ತಂಡವನ್ನು ಎದುರಿಸುತ್ತೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕೂಡ 25 ನಿಮಿಷಗಳಿರುತ್ತೆ. ಗಮನಿಸಿ ಮೊದಲೇ ಹೇಳಿದ್ದೇವೆ, ಅದರ ಒಳಗೆ ನೋಡಿದ 5 ಓವರ್ಗಳನ್ನು ಮುಗಿಸಬೇಕು ಅಂದ್ರೆ 6 ಓವರ್ಗಳಿಗೆ ಕೇವಲ 25 ನಿಮಿಷಗಳು ಮಾತ್ರ ಇರುತ್ತೆ. ಮಹೇಶ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಪ್ರಕೃತಿ ನಾಶ್ ಬೆಂಗಳೂರು. ಆರ್ಗನೈಸರ್ಗಳು ಸಂಘಟಕರೆಲ್ಲರೂ ಕೂಡ ಮುಖ್ಯ ವೇದಿಕೆ ಸಡನ್ಲಿ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಉಳಿಮಾವು ಟೂರ್ನಮೆಂಟಿನ ಎಲ್ಲಾ ಸಂಘಟಕರು ಆರ್ಗನೈಸರ್ಗಳು ಮುಖ್ಯ ವೇದಿಕೆ ಬರಬೇಕು. ಕ್ಷೇತ್ರ ರಕ್ಷಣೆ ಬದಲಾವಣೆ. ಚೇತನ್ ವಿಕೆಟ್ ಕೀಪರ್, ಬೊಮಾಲಿ ಲ್ಯಾಕ್ ಸ್ಲಿಪ್ ನಾಥ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಪಾಸ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಗಲಿ ಭಾಗದಲ್ಲಿ ಕುಟ್ಟಿ ಕ್ಷೇತ್ರ ರಕ್ಷಕ, ಮೆಡಾಫ್ ಭಾಗದಲ್ಲಿ ಕೀನ್ಯ ಬಹುಶಃ ಅಪೆಕ್ಸ್ ಅಂತ ಕಾಣುತ್ತೆ. ಮೆಡಾನ್ ಭಾಗದಲ್ಲಿ ಪುರುಷೋತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿ ಡೀಪ್ ಆಕ್ಷಾ ಕವರ್ಸ್ ಭಾಗದಲ್ಲಿ ಪ್ರಜ್ವಲ್ ಗಂಗೊಳ್ಳಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಕೃತಿ ನಾಶನ ಪರವಾಗಿ. ಎರಡನೇ ಅವರು ಮೊದಲ ಚೆಂಡು ಈತನ ಮತ್ತೆ ಮಾಡಸವರ್ತ ಹೊಡೆತ ಬಿಡುಗಡೆ ಭಾಗದಲ್ಲಿ ಹರೀಶ್ ಮಂಗಳೂರು ಮುಖ್ಯವಾಗಿ ಜಾನ್ಸನ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ಮಹೇಶ್ ಸಂದ ಮೊದಲ ಚೆಂಡು ಕೂಡ. ತನ್ನ ಮೊತ್ತ 4 ಓಟಗಳು. 4-1 ಜಾನ್ಸನ್ ಕುಂದಾಪುರ. ಮತ್ತೆ ಮಹೇಶ್ ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ನ್ಯಾಶ್ ಪರವಾಗಿ. ರಾಜಗೆ ಸಂದ ಚೆಂಡು ಮತ್ತೆ ಬಹಳ ಸುತ್ತಮುತ್ತ ಹೊಡೆ ತಾಮಿಡಾನ ಭಾಗದಲ್ಲಿ ಒಂದೋಟದ ಸೇರ್ಪಡೆಯು ಕೂಡ. 35 ವರ್ಷಕ್ಕಿಂತಲೂ ಮಿಕ್ಕಿದ ಇತಿಹಾಸ ಇರುವಂತಹ ಈ ಒಂದು ತಂಡ ರವೀಂದ್ರ ಹೆಗಡೆ ಕುಂದಾಪುರ ಅವರ ಮಾಲೀಕತ್ವದ ತಂಡ ಕೂಡ ಜಾನ್ಸನ್. ಆದರೆ ಸಾಧಾರಣ 16-17 ವರ್ಷಗಳ ಇತಿಹಾಸ ಇರುವಂತಹ ತಂಡ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು. ಈ ತಂಡದ ಮಹಾಶಸ್ತ್ರವಾದ 3ನೇ ಚೆಂಡು ಹರೀಶ್ ಮಂಗಳೂರು ಮುಖ್ಯವಾಗಿ ಮಿಡ್ ವಿಕೆಟ್ ಅಲ್ಲಿ ಬಹಳ ಶುದ್ಧವಾದ ಹೊಡೆತ ಸಿಕ್ಸ್ ಅರಿ ಮಾಡಿ 6 ಓಟಗಳ ಸೇರ್ಪಡೆ ಮಿಡ್ಗಡೆ ಭಾಗದಲ್ಲಿ ದಾಖಲಾಗ್ತಾ ಇದೆ.
स्वरूप कुमार धर्मदर्शी मीनाक्षी देवस्थान नम कार्यक्रम आगमार आत्मीय स्वागत बयस हुलिमा राज्य मटद पंदाटी हुलिमा हुलिमा ग्रामस्थर परवा मीनाक्षी देवस्थान धर्मदर्शी नम प्रोत्साहक आगे स्वरूप कुमार कार्यक्रम आगम नमवरे मुख्य वेदिक बरमाकोल हरीश मंगलूर विकेट उसे महेश स्वरूप कुमार आगम हुलिमाव मीनाक्षी देवस्थान धर्मदर्शी नम प्रोत्साहकर कार्यक्रम आगम आत्म स्वागत बयसा प्रशांत पिल्ले अंगड़ भाग कहार हरीश मंगलूर औट आद ना जॉन्सन मत हेर जॉन्सन कुंदापुर अंगण बड़भगे पंदाट बंदरक आगता है हुलिमा राज्य मट पंदाटे कुंदापुर जॉन्सन वर्सस् नाश क्रिकेटर्स बंगलूर पीड़े सदर मध्य डीपक्ष भाग मनोसुमार क्षेत्र रक्षण प्रज्वल मुखियान बउंडरी सेर्पड़ के हाथों की लकीरों को भी रुखसत कर रोकने से भी नहीं रुकेगी तुम्हारी ये सल्तनत। अंगण वाले पुरुषोत्तम बौलर न पिचय प्रकृति नाश बंगलूर मोदल एर ओवर तड़ मत हदिमूर के एर जॉन्सन कुंदापुर इवागले नम कार्यक्रम के बहुत मंदिर नम प्रोत्साहक बरता है उलिमा मीनाक्षी देवस्थान धर्मदर्शी नम प्रोत्साहकर नम वेदिक स्वरूप कुमार विशेष स्वागत बयस नम राज्य मटद पंदाटी आगमोस्कर अभिमान तमेंगे कृतज्ञत समर्पा उलिमा ग्रामस्थर परवा उलिमा क्रिकेट बोर्ड परवा रॉयल मीनाक्षी मल्ला मालिकरू कूड़ा स्वरूप कुमार रवरु क्रीडा प्रोत्साहकर नम जोतेगिदारे रॉयल मीनाक्षी मल्ला मालिकर आगुद्र जोतेगे मीनाक्षी देवस्थान धर्मदर्शी कूड़ा
ಏತನದ ರಾಜ ದಾನಲ್ ಬಳಸ್ತಾರೆ ರಿವರ್ಸ್ ಶಾಟ್ ತರ್ಮಲ್ ಕೋಗಿ ಚೆಂಡು ತನ್ಮನ್ ಸಿಮರ್ಕರ್ ಭಾಗವನ್ನು ಕಾಣ್ತಾ ಇದೆ ಬೌಂಡರಿ ರಾಜ ಸಾಲಿಕ್ ಕ್ರಮ ಮುಖ್ಯವಾಗಿ ಹತ್ತೊಂಬತ್ತು ಮತ್ತೆ ಪುರುಷೋತ್ತಮ ಐದನೇ ಬಾರಿಗೆ ಕಾರ್ಯಕ್ರಮವಾಗಿದ್ದಾನೆ ರಾಜಗೆ ಸಂದ ಚೆಂಡು ಲಾಂಗ್ ಆಫ್ ಆಗದಲ್ಲ ಸಾಕ್ತಾ ಇದೆ ಒಂದು ಹೊಡೆತ ಒಂದು ಓಟದ ಸೇರ್ಪಡೆ ರಾಜ ಸಾಲಿಕ್ರಾಮ ಖಾತೆಗೆ ತಳಮೊತ್ತ ಇಪ್ಪತ್ತು ಓಟಗಳು ಕುಂದಾಪುರದ ಜಾನ್ಸನ್ ಒಂದೂವರೆ ಲಕ್ಷ ರೂಪಾಯಿಗಳ ನಗದಿನ ಈ ಒಂದು ಹಗಲಿನ ಕರ್ನಾಟಕ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟದ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಜೈ ಕರ್ನಾಟಕ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್ ಮತ್ತು ಮಧು ಇಲೆವನ್ ಕ್ರೀಡರ್ಸ್ ತಂಡಗಳ ನಾಯಕರು ಮುಂದಿನ ಪಂದ್ಯಾಟದ ಟಾಸ್ಕ್ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಟಾಸ್ಕ್ಗೆ ಬರಬೇಕನ್ನೋದಾಗ ಕೇಳ್ತಾ ಇದ್ದೀವಿ ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ತಂಡವಾಗಿರುವಂತಹ ಜೈ ಕರ್ನಾಟಕ ಮಧು ಇಲೆವನ್ ನಾಯಕರು ಟಾಸ್ಕ್ಗೆ ಬರಬೇಕನ್ನೋದಾಗ ಕೇಳ್ತಾ ಇದ್ದೀವಿ ಮತ್ತೆ ಕಾರ್ಯಕ್ರಮದಲ್ಲಿ ಅಪೆಕ್ಸ್ ಬರ್ತಾ ಇದ್ದಾನೆ ಈ ಬಾರಿಯ ಹುಳಿಮಾವು ಕಪ್ ಸರಣಿ ಶ್ರೇಷ್ಠ ಆಟಗಾರನಿಗೆ ಪವನ್ ರಾಜ್ ಅವರ ಪ್ರಾಯೋಜಕತ್ವದಲ್ಲಿ ಒಂದು ಆಕರ್ಷಕ ಬೈಸಿಕಲ್ ಅನ್ನು ಕೂಡ ನೀಡಲಾಗ್ತಾ ಇದೆ ಅದೇ ಆವ ತಂಡ ಈ ಟೂರ್ನಮೆಂಟಿನ ಫೈನಲ್ ಪ್ರವೇಶವನ್ನು ಮಾಡ್ತಾರೆ ನೋಡಬೇಕಾಗಿದೆ ಅಪಕ್ಷಿ ಬಾರಿ ಪಿಳ್ಳಗೆ ಸರಿದ ಚೆಂಡು ಈ ತರ್ಮದ ಬಹಳ ಸಮರ್ಥ ರಿವರ್ಸ್ ಶಾಟ್ ತರ್ಮಲ್ ಕೋಗಿ ಪಿಳ್ಳ ಮುಖೇನ ತರ್ಮಲ್ ಕಿವರ್ ಕೆರವಾಗಿ ಕಾಣ್ತಾ ಇದೆ ಸಿಕ್ಸರ್ ಇಬ್ಬರು ಅದೇ ರೀತಿ ಇನ್ನೋರ್ವ ಸಮಾಜ ಸೇವಕರು ಹುಳಿಮಾವಿನ ಮಧು ಅವರು ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹುಳಿಮಾವಿನ ಇನ್ನೋರ್ವ ಸಮಾಜ ಸೇವಕರು ನಮ್ಮ ಜೊತೆ ಕಾರ್ಯಕ್ರಮಕ್ಕಾಗಿ ಆಗಮಿಸ್ತಾ ಇದ್ದಾರೆ ಮಧು ಅವರು ಹುಳಿಮಾವಿನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅಂಗನವಾಡಿ ಭಾಗದಲ್ಲಿ ಪಿಳ್ಳೆಗೆ ಸಂದ ಒಂದು ಚೆಂಡು ಮತ್ತೆ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬಾರಿ ಅಪೆಕ್ಸ್ ಪ್ರಕೃತಿ ನಾಶ್ ಬೆಂಗಳೂರಿನ ಪರವಾಗಿ ನಲವತ್ತ ಇಪ್ಪತ್ತ ಏಳು ಓಟಗಳು ಜಾನ್ಸನ್ ಕ್ರಿಕೆಟರ್ಸ್ ಕುಂದಾಪುರ 27 ಫಾರ್ ಲಾಸ್ ಆಫ್ ತ್ರೀ ಮಧು ಇಲೆವನ್ ಅರಕೆರೆ ಅಂಡ್ ಜೈ ಕರ್ನಾಟಕ ಕೊನೆಯ ಕಡೆ ಎರಡು ತಂಡಗಳ ನಾಯಕರು ಕೂಡ ಟಾಸ್ಕ್ ಆಗಿ ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಓವರ್ ಕಡಿತಾ ಇರ್ತದೆ ಗಮನಿಸಿ ಜೈ ಕರ್ನಾಟಕ ಮತ್ತು ಮಧು ಇಲೆವನ್ ಅರಕೆರೆ ಎರಡು ತಂಡಗಳ ನಾಯಕರು ಟಾಸ್ ಬರಬೇಕು ಫೈನಲ್ ಕಾಲ್ ಎರಡು ತಂಡಗಳಿಗೆ ಕೂಡ ಇವಾಗಲೇ ಸೂಚಿಸ್ತಾ ಇದ್ದಾವೆ ಮಧು ಇಲೆವನ್ ನಾಯಕರು ಬಂದಿದ್ದಾರೆ ಜೈ ಕರ್ನಾಟಕದ ನಾಯಕರು ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ ಜೈ ಕರ್ನಾಟಕ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್
ಬಿಡ್ಲೆ ಮುಖ್ಯವಾಗಿ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಒಂದೊಡೆ ಚೋರಿಯ ಸೇರ್ಪಡೆ ಜಾನ್ಸನ್ ಖಾತೆಗೆ ಬಂದಿದೆ. ಜೈ ಕರ್ನಾಟಕ ಕ್ಯಾಪ್ಟನ್ ಲಾಸ್ಟ್ ಕಾಲ್ ಇರ್ತದೆ ಜೈ ಕರ್ನಾಟಕ ಬಹಳ ಶುದ್ಧ ಬರ್ತದೆ ಸೇತ ಗುಡ್ಲನ್ ಡೆಲಿವರಿ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ ಜೈ ಕರ್ನಾಟಕದ ನಾಯಕರಿಗೆ ಕೊನೆಯ ಕರೆ ಒಂದು ವೇಳೆಗೆ ನೀವು ಅಟೆಂಡ್ ಇಲ್ಲ ಅಂತ ಹೇಳಿದ್ರೆ ಎದುರಾಳಿ ತಂಡಕ್ಕೆ ಟಾಸ್ ಅನ್ನೋದಾಗಿ ಹೇಳಲಾಗುತ್ತೆ ಸಂಘಟಕರ ತೀರ್ಮಾನ ಇದು ಜೈ ಕರ್ನಾಟಕ ಬ್ಯಾಂಗ್ಳೂರ್ ಯಾವುದೇ ರೀತಿಯ ಓಟುಗಳು ಇಲ್ಲ ಅನ್ನುವಂತಹ ಸೂಚನೆಯನ್ನು ಕಂಡಿದ್ದಾರೆ ಪಂದ್ಯಾಟದ ಮುನ್ನಡಿಕೆ ಆಗಬೇಕಾಗಿದೆ ಈ ಹಂತದಲ್ಲಿ ಕೊನೆಯ ನಾಲ್ಕು ಚೆಂಡುಗಳನ್ನು ಕೂಡ ಬಾಕಿ ಉಳ್ಕೊಳ್ತಾ ಇದೆ ಐದನೇ ಓವರ್ ಚಾಟಿಯಲ್ಲಿ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಎರಡು ತಂಡಗಳು ಕೂಡ ಈ ತರ್ಮದ ರಾಜಗಸನ ಚೆಂಡು ಕವರ್ಸ್ ಭಾಗದಲ್ಲಿ ಸೇರ್ಪಡೆ ಓಟಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ ಮತ್ತೆ ಪಂದ್ಯಾಟ ಮುಂದರಿಕೆ ಆಗ್ತಾ ಇದೆ ಪುರುಷಿಯ ಸಂದ ಚೆಂಡು ಬಹಳ ಸುತ್ತವರೆಗೆ ಹೊಡೆತ ಹೊರ ಜಿಲ್ಲೆಯಿಂದ ಬಂದು ಹುಳಿ ಆಡ್ತಾ ಇರುವಂತಹ ಏಕಮಾತ್ರ ತಂಡ ಇದು ಕುಂದಾಪುರ ಜಾನ್ಸನ್ ತಂಡ ಮೂವತ್ತೈದು ವರ್ಷಗಳ ಕಾಲದ ಒಂದು ದೀರ್ಘಕಾಲೀನ ಇತಿಹಾಸ ಇರುವಂತಹ ತಂಡವಾಗಿ ಮುನ್ನೂರಕ್ಕಿಂತಲೂ ಮಿಕ್ಕಿದ ಪ್ರಶಸ್ತಿಗಳನ್ನ ಜಯಿಸುವಂತಹ ಜಾನ್ಸನ್ ರಾಜ ಸಾಲಿಗ್ರಾಮರಂತ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನ ಕೂಡ ಸೇರ್ಪಡೆ ಎರಡನೇ ಮತ್ತೆ ಪೂರೈಕೆ ಆಗ್ತಾ ಇದೆ ರಾಜ ಸಾಲಿಗ್ರಾಮ ಮುಖೇನವಾಗಿ
क्रिकेटर्स बेंगलुरु। ಜೆವಿ ಕನ್ಸ್ಟ್ರಕ್ಷನ್ ಅಂಡ್ ಡೆವಲಪರ್ಸ್ ನ ಮಾಲೀಕರು ಆಗಿರುವಂತ ಸೋಮಣ್ಣ ಕಂಬನಹಳ್ಳಿ ಅವರು ಕೂಡ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದ್ದಾರೆ। ತನ್ನದೇ ರನ್ ಮಾಡಿ ಪ್ರಾಂತ ತನ್ನಲ್ಕೋ ಆಗಿ ಔಟ್ ಪಿಲ್ಲರ್ ರನ್ ಔಟ್ ಆಗಿ ವಾಪಸ್ ಆದರು। ಜಾನ್ಸನ್ ಕುಂದಾಪುರ ಮೂರನ ಹೊಂದರು ಆಘಾತವನ್ನು ಕಂಡುಕೊಳ್ತಾ ಪ್ರಕೃತಿ ಮ್ಯಾಚ್ ನ ವಿರುದ್ಧ ಹಾಗೆ ಲವು ಮಾಡಬೇಡಿ ನೋವು ಆಯ್ತದ ಹೂವ ಕೊಡಬೇಡಿ ಮದುವೆ ಆಯ್ತದ ಕಣ ಕಣ ಲಿಫ್ಟ್ ಕೊಡಬೇಡಿ ಖರ್ಚು ಆಯ್ತದ ಲಿಫ್ಟ್ ಕೊಡಬೇಡಿ ಕಷ್ಟ ಆಯ್ತದ ಆಸ್ತಿ ನಗಬೇಡಿ ತುಟ್ಟಿ ನೋಯ್ತದ ಕಣ। ಐದು ಓವರ್ಗಳಲ್ಲಿ 39-3 ಜಾನ್ಸನ್ ಕುಂದಾಪುರ ಮೊತ್ತ ಇತ್ತೀಚಿನ ವರ್ಷ ಕಳೆದ ವಾರ ಬೆಂಗಳೂರಿನ ಇಂಡಿಯಾ ಸೆಕೆಂಡ್ ಸ್ಟೇಜ್ ಮೈದಾನದಲ್ಲಿ ನಡೆದಂತ 5 ಲಕ್ಷ ರೂಪಾಯಿಗಳ ಫ್ರೆಂಡ್ಸ್ ಕಪ್ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟದ ಸೆಮಿಫೈನಲ್ ಅಲ್ಲಿ ಎರಡು ತಂಡಗಳು ಸೋಲನ್ನು ಕಂಡಿದ್ದು ಒಂದು ತಂಡ ಜಾನ್ಸನ್ ಕುಂದಾಪುರ ಆದರೆ ಮತ್ತೊಂದು ತಂಡ ಪ್ರಕೃತಿ ನಾಶ್ ಬೆಂಗಳೂರು। ಇಲ್ಲಿಗ ಹುಳಿಮಾವು ಪಂದ್ಯಾಟವನ್ನು ಆಡ್ತಾರೆ। ಜೈ ಕರ್ನಾಟಕದ ನಾಯಕರು ಈಗಾಗಲೇ ಬಂದಿದ್ದಾರೆ ಲಾಸ್ಟ್ ಓವರ್ಗಾಗಿ ಎಸ್ ಆರ್ ಭಾಗದಲ್ಲಿ ಸೂರ್ಯರಾಜ್ ಬರ್ತಾ ಇದ್ದಾನೆ ಮತ್ತೋರ್ವ ಆಟಗಾರ। ಈ ಪಂದ್ಯಾಟ ಮುಗಿದ ತಕ್ಷಣವೇ ಗಮನಿಸಿ ಪ್ರಕೃತಿ ನ್ಯಾಶ್ ಬೆಂಗಳೂರು ಮತ್ತು ಜಾನ್ಸನ್ ಕುಂದಾಪುರ ಎರಡೂ ತಂಡಗಳು ಪಿಚ್ಚಿನ ರೈಟ್ ಹ್ಯಾಂಡ್ ಲೆಫ್ಟ್ ಸೈಡ್ ಅಲ್ಲಿ 41-4 ಲೈನ್ ಅಪ್ ಅನ್ನ ಮಾಡಬೇಕು। ನಮ್ಮ ಅತಿಥಿಗಳು ಇವಾಗಲೇ ಬಂದಿರೋದ್ರಿಂದ ನಿಮ್ಮ ಎರಡೂ ತಂಡಗಳನ್ನ ಅಭಿನಂದಿಸುವ ಕಾರ್ಯಕ್ರಮ ಇರುತ್ತೆ। ಜಾನ್ಸನ್ ಕುಂದಾಪುರ ಮತ್ತು ಪ್ರಕೃತಿ ನ್ಯಾಶ್ ಅವರು ಈ ಓವರ್ ಮುಗಿದ ಕೂಡಲೇ ಲೈನ್ ಅಪ್ ಅನ್ನ ಮಾಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ। ಊಟದ ವ್ಯವಸ್ಥೆ ಎಲ್ಲರಿಗೂ ಮಾಡಿದ್ದೇವೆ। ನಿನ್ನೆ ತರಕಾರಿ ಊಟದ ವ್ಯವಸ್ಥೆ, ಇವತ್ತು ಚಿಕನ್ ಬಿರಿಯಾನಿ ಇರ್ತದೆ, ಎಲ್ಲರೂ ಕೂಡ ಊಟಕ್ಕೆ ಹೋಗ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ। ನಾಲ್ಕನೇ ಚೆಂಡು ಮತ್ತೊಂದು ಬಹಳ ಸುತ್ತಮುತ್ತ ಸ್ವಸ್ತಿಕ್ ಮುಖೇನವಾಗಿ ಈ ತಂಡದ ಲ್ಯಾಕ್ ಬಾಯ್ ಮುಖೇನ ಒಂದು ಓಟದ ಸೇರ್ಪಡೆ ತಂಡದ ಮೊತ್ತ 42 ಓಟಗಳು।
ನಾಲ್ಕು ಹುಂದರಿಗಳ ಆಘಾತವನ್ನು ಕಂಡುಕೊಂಡ ಜಾನ್ಸನ್ ಕುಂದಾಪುರ ಪಂದ್ಯ ಆಟವನ್ನು ಆಡ್ತಾ ಇದೆ. ಹುಳಿಮಾವು ಮೈದಾನದಲ್ಲಿ ಹುಳಿಮಾವು ಕಪ್ ರಾಜಮಠ ಪಂದ್ಯಕೂಟಕ್ಕಾಗಿ ಲಾಸ್ಟ್ ಐದನೇ ಬಾರಿ ಸುಜಿತ್ಗೆ ಸಣ್ಣ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ಪಾಸ್ ಪಡ್ಕೊಂಡ್ರು. ಐದನೇ ಹೋದರಿ ಆಘಾತದಲ್ಲಿ ಜಾನ್ಸನ್ ಕುಂದಾಪುರ ಸುಜಿತ್ ಮತ್ತು ಪವಿಲಿಯನ್ ಅಂತಿಮ ಎಸತಕ್ಕಾಗಿ ಸ್ವಸ್ತಿಗೆ ಬರ್ತಾ ಇದ್ದ ಹಾಗೆ ಅವಿನಾಶ್ ಆಚಾರ್ ಬರ್ತಾ ಇದ್ದಾನೆ ಜಾನ್ಸನ್ ಪರವಾಗಿ. 42-6 ಜಾನ್ಸನ್ ಕುಂದಾಪುರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಎಸ್ ಮುಗಿದ ಕೂಡಲೇ ಎರಡು ತಂಡಗಳು ಲೈನ್ ಅಪ್ ಅನ್ನ ಮಾಡ್ಕೋಬೇಕು. ಅಂತಿಮ ಚೆಂಡು ಅವಿನಾಶ್ ಬೊಮ್ಮಾಲಿ ಮರೆ ಲಾಗ್ ಸ್ಲಿಪ್ ನಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. 42-6 ಆರನೇ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ ಜಾನ್ಸನ್ ಕುಂದಾಪುರ. ಅಣ್ಣ ಲೈನ್ ಅಪ್ ಅನ್ನ ಮಾಡಿ ಅಪೇಕ್ಷೆ ಇವರು ನಿಮ್ ಟೀಮ್ ಅವರು ಲೈನ್ ಅಪ್ ಅನ್ನ ಮಾಡಿ. ಆ ಕಡೆ ಚವನ್ ಭಂಡಾರಿ ಅವರು ನಿಮ್ಮ ತಂಡದ ಎಲ್ಲ ಆಟಗಾರರು ಲೈನ್ ಅಪ್ ಅನ್ನ ಮಾಡಿಕೊಂಡು ಪಿಚ್ಚಿನ ಮಧ್ಯಭಾಗಕ್ಕೆ ಬರಬೇಕನ್ನೋದ ಕೇಳ್ತಾ ಇದ್ದೀವಿ ಲೈನ್ ಅಪ್ಗಾಗಿ. ಇವಾಗಲೇ ನಮ್ಮ ಅತಿಥಿಗಳು ಮುಖ್ಯ ವೇದಿಕೆಯಲ್ಲಿ ಇರೋದ್ರಿಂದ ನಮ್ಮ ಅತಿಥಿಗಳ ಮುಖಾಂತರ ಆಟಗಾರರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ದೇವಾಲಯದ ಧರ್ಮದರ್ಶಿಗಳಾಗಿರುವಂತಹ ಶರತ್ ಕುಮಾರ್ ಅವರು ಅಜೀರ್ ಅವರು ಹಾಗೂ ಬಹಳಷ್ಟು ಮಂದಿ ಅತಿಥಿಗಳೆಲ್ಲ ಇವಾಗ ಎರಡೂ ತಂಡಗಳನ್ನು ಅಭಿನಂದಿಸುವುದಕ್ಕೆ ಬರ್ತಾ ಇದ್ದಾರೆ. ಜಾನ್ಸನ್ ಕುಂದಾಪುರ ಮತ್ತು ಪ್ರಕೃತಿ ನಾಶ್ ಕ್ರಿಕೆಟರ್ಸ್ ಬೆಂಗಳೂರು. ಮಾಲೀಕರು ಆಗಿರುವಂತಹ ಸ್ವರೂಪ್ ಕುಮಾರ್ ಅವರು ಜೊತೆಗೆ ನಮ್ಮ ಬಹಳಷ್ಟು ಮಂದಿ ಪ್ರೋತ್ಸಾಹಕರೆಲ್ಲ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಕೂಟವನ್ನು ಸಾಧಿಸ್ತಾ ಇದೆ. 11 ತಂಡಗಳು ಟೂರ್ನಮೆಂಟ್ ಆಡ್ತಾ ಇದೆ. ಹುಳಿಮಾವು ಕಪ್ಪಾಗಿ ಆಟಗಾರರ ಜೊತೆ ಭಾವಚಿತ್ರವನ್ನು ಕೂಡ ಲುಕ್ಕಿಸಲಾಗ್ತಾ ಇದೆ. ಮೀನಾಕ್ಷಿ ಮಲ್ಲ ಪ್ರವರ್ತಕರು ಆಗಿರುವಂತಹ ಸ್ವರೂಪ್ ಕುಮಾರ್ ಅವರ ಜೊತೆ ಎರಡೂ ತಂಡಗಳ ಆಟಗಾರರು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ. ಅವಿಸ್ಮರಣೀಯ ಕ್ಷಣವನ್ನು ಕಂಡುಕೊಳ್ತಾ ಇರುವಂತಹ ಈ ಒಂದು ಮೈದಾನದಲ್ಲಿ ರಾಜ್ಯದ ಟೆನಿಸ್ಬಾಲ್ ಕ್ರಿಕೆಟರ್ಗಳ ಅಗ್ರಮಾನ್ಯ ತಂಡಗಳ ಜೊತೆ ಇವಾಗ ಸ್ವರೂಪ್ ಕುಮಾರ್ ಅವರು ನನ್ನ ಪ್ರೋತ್ಸಾಹಕರು ಹಿತೈಷಿಗಳು ಹಾಗೂ ನಮ್ಮ ಸದಸ್ಯರು ಎಲ್ಲರೂ ಕೂಡ ಮತ್ತೊಮ್ಮೆ ನಮ್ಮ ಅತಿಥಿಗಳನ್ನು ಮುಖ್ಯವಾದಕ್ಕೆ ಬರಮಾಡಿಕೊಳ್ಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಹುಳಿಮಾವು ಗ್ರಾಮಸ್ಥರ ವತಿಯಿಂದ ನಡೀತಾ ಇರುವಂತ 12 ತಂಡಗಳು ಭಾಗವಹಿಸಿದ್ರು ಕೂಡ ಹೊರ ಜಿಲ್ಲೆಯಿಂದ ಬಂದು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತಹ ಏಕಮಾತ್ರ ತಂಡವಾಗಿ ಗುರುತಿಸಲ್ಪಡ್ತಾ ಇದೆ ಜಾನ್ಸನ್ ಕ್ರಿಕೆಟರ್ಸ್ ಕುಂದಾಪುರ. ಮತ್ತೊಂದು ತಂಡ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. 63 ವರ್ಷಗಳ ಕಾಲದ ದೀರ್ಘಕಾಲೀನ ಇತಿಹಾಸ ಇರುವಂತಹ ಬೆಂಗಳೂರಿನ ತಂಡ ಜೈ ಕರ್ನಾಟಕ. ಈ ತಂಡ ಮುಂದಿನ ಪಂದ್ಯಾಟ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುತ್ತೆ ಮಧು ಇಲ್ಲವನ್ನ ವಿರುದ್ಧವಾಗಿ. ಈ ಬಾರಿಯ ಟೂರ್ನಮೆಂಟ್ ವಿಜಯಿ ತಂಡ 1.5 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಮತ್ತೊಮ್ಮೆ ಸ್ವರೂಪ್ ಕುಮಾರ್ ಅವರು
कार्यक्रम मुख्य वेदिक बरता आटगार अभिनंद मुख्य वेदिक बरत प्रशांत अंबलपाड़ी कूड़ा सद्यद पैस्थित वीक्षक बरता आत्म स्वागत बयसता प्रशांत अंबलपाड़ी मीनाक्षि मल्ल मालिक नम प्रोत्साहक स्वरूप कुमार संघटक अभी निम्म के मत ग्रामस्थर टारगेट प्रकृति नाश बेंगलूर आरंभिक हंत आटगार स्वस्तिक फहद आरंभिक हंत आटगार मोदल ओवर चवन भंडारी परचय प्रयत्न जॉन्सन कुंदापुर सतत पंदाट जॉन्सन नीन अनुपस्थित प्रमुख येसतगार चवन भंडारी उपस्थित पंद मुक्त बलक क्वार्टर फाइनल पंद्य जय कर्नाटक वर्सेस सीजीके मधु इलेवन मोदल चेंडु तटी मुटी ओट दाखल प्रयत्न मिडा विभाग मिडा विभाग सुरक्षित ओट दाखल प्रयत्न स्वस्तिक खाते आरंभ पड़कोता बेगे एरू क्वार्टर फाइनल पंद्य राज्य प्रसिद्ध आघातकारी सोलन कहार मोदल पंद फ्रेंड्स बंगलूर आगत सोल नाश पंदाटव आड़ता है प्रयत्न बरत ओट बरत फहद निरीक्षित ओट दाखल मोदल चंडमोट सतत डाट बाल नदे गुड हिंदी गिरीश राव निरीक्षित प्रदर्शन तोर्पड़ा बहिरूप मत अंतिम एर चेंडु इन कूड़ा आरंभिक हंत पवर् प्ले हम बाकी उड़ता है बेरो सेना हड़ता मत
थर्ड अंपायर सूचने रवानिसिदारे
ಬೌಂಡರಿ ಅನ್ನುವಂತ ಸೂಚನೆ ಬರ್ತಾ ಇದೆ, ನಾಲ್ಕೋಟೆಗಳು ಅನ್ನುವಂತ ಸೂಚನೆ ಬರ್ತಾ ಇದೆ. ಆ ಸ್ಟೆಪ್ಸ್ ಗಳ ಮೇಲ್ಭಾಗಕ್ಕೆ ಚೆಂಡು ಬಿದ್ರೆ ಬೌಂಡರಿ ಅನ್ನುವಂತ ಸೂಚನೆ ಮತ್ತೆ ಕೊಡ್ತಾ ಇದ್ರೆ ಸಂಘಟಕರು. ನಾಲ್ಕೋಟೆಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಆರು ಓಟಗಳು, ಒಂದೇ ಮತ್ತೆ ಮುಂದುವರಿಸಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದೇವೆ. ತಡ ಮತ್ತೆ ಆರು ಓಟಗಳು, ಆಕರ್ಷಕ ಬಣದ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ, ತಡ ಮೊತ್ತ ಏಳಕ್ಕೆ ತಲುಪ್ತಾ ಇದೆ. 43ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರತಕ್ಕಂತ ತಂಡ ಮೊದಲ ಓವರ್ ನ ಮುಕ್ತಾಯಕ್ಕೆ ಏಳು ಓಟವನ್ನು ದಾಖಲಿಸ್ತಾ ಇದೆ. ಜಾನ್ಸನ್ ವಿರುದ್ಧವಾಗಿ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ. ಮೊದಲ ಓವರ್ ಮುಕ್ತಾಯಕ್ಕೆ ಏಳು ಓಟವನ್ನು ದಾಖಲಿಸ್ತಾ ಇರತಕ್ಕಂತಹ ಪ್ರಕೃತಿ ನ್ಯಾಶ 43ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತಹ ತಂಡ. ಎರಡನೇ ಓವರ್ ನಲ್ಲಿ ಜಾನ್ಸನ್ ಲೊಕೇಶನ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಬಹಳ ಶೋತ ಬರೆದ ಹೊಡೆತ, ನಟನರ ಹೊಡೆತವರು ದಾಖಲಿಸಿದ್ರು ಮುಖಾಂತರವಾಗಿ. ಚೆಂಡು ಸಿಮಾರಿಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರಿ ಬಾರಿ ಆರು ಓಟಗಳ ಸೇರ್ಪಡೆ, ತನ್ನ ಮತ 13ಕ್ಕೆ ತಲುಪ್ತಾ ಇದೆ. ಸ್ವಸ್ತಿ ಕಾಟ ಬಹಳಷ್ಟು ಅತ್ಯುತ್ತಮವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ನಿನ್ನೆ ಅನುಪಸ್ಥಿತಿಯಲ್ಲಿದ್ದಂತಹ ಆಟಗಾರ ಇವತ್ತು ಉಪಸ್ಥಿತಿಯಲ್ಲಿದ್ದಾರೆ. ಸ್ವಸ್ತಿ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಇನ್ನು ಕೂಡ 30 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ನೋ ಬಾಲ್ ಸೂಚನೆ ರವಾನಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ, ತಡ ಮೊತ್ತ 14. ಓಟಗಳು, ಫ್ರೀ ಹಿಟ್ ಲಾಭದ ಚೆಂಡು. ಓಟವನ್ನು ದಾಖಲಿಸ್ತಾ ಇರ್ತಕ್ಕಂತ ತಂಡ. 29 ಓಟಗಳು ಬರಬೇಕಾಗಿದೆ ಇನ್ನು ಕೂಡ. ಫ್ರೀ ಹಿಟ್ ಲಾಭದ ಚೆಂಡು, ತಡ ಮೊತ್ತ 14.
ಡಿಪಕ್ಷ ಕವರ್ಸಿ ಭಾಗದಲ್ಲಿ ಹೊರತೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಾಣ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ ರಿವರ್ಸ್ ಶಾಟ್ ದಾಖಲಾತಿರೆ ಕಾಣಬಲ್ಲಂತಹ ಪ್ರಯತ್ನ. ಒಂದೋಟವನ್ನು ದಾಖಲಿಸಿದ್ರು. ಎವಿ ಬಾರ್ನ ಮಾಲಕರಾಗಿರ್ತಕ್ಕಂಥ ಶ್ರೀತ ಅಜಯ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹಳಷ್ಟು ಮಂದಿ ಕ್ರೀಡಾದಾನಿಗಳ ಪ್ರೋತ್ಸಾಹದಾಯಕರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಪ್ರೀತಿಯ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಡಿಪಕ್ಷ ಕವರ್ಸಿ ಭಾಗದಲ್ಲಿ ಹೊರತವರು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಅನ್ನು ಪಿಳ್ಳೆ ಪಡ್ಕೊಂಡ್ರು. ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 17ಕ್ಕೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಮಹೇಶ ಅಂಕಣದ ಒಳಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ ಈ ಹಂತದಲ್ಲಿ ಪ್ರಶಾಂತ ಪಿಳ್ಳೆಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಜಾನ್ಸನ್ ಕುಂದಾಪುರ ಬೆಂಗಳೂರು ಪರಿಸರನ ಸತತವಾಗಿ ಈ ರೀತಿಯ ಪಂದ್ಯಾಟಗಳನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಕೂಡ ಇಜಾನ್ ಪರವಾಗಿ ಅತ್ಯುತ್ತಮ ಒಂದು ಆಟವನ್ನು ತೋರ್ಪಡಿಸಿದ್ದಾರೆ. ಕೆಲವೊಂದು ಪ್ರಾಮುಖ್ಯ ಪಂದ್ಯಗಳಲ್ಲಿ ಜಾನ್ಸನ್ ಪರವಾಗಿ ಕೂಡ ಯಶಸ್ವಿ ಆಟವನ್ನು ದಾಖಲಿಸಿರ್ತಕ್ಕಂಥ ಪ್ರಶಾಂತ ಪಿಳ್ಳೆ ಮೂರನೇ ಓವರ್ನ ಚಾಲ್ತಿ ಲಸಗಾರಿಕೆ ಭಾಗದಲ್ಲಿ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 24 ಚೆಂಡುಗಳಲ್ಲಿ 24ಕ್ಕೆ 26 ಅಲ್ಲಿ ಮಧು ಇಲೆವನ್ ತನ್ನ ತೀರ್ಮಾನ ತಿಳ್ಕೊಳ್ಬೇಕು. ಮಧು ಇಲೆವನ್ ಆಟಗಾರರು ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಬೈ ರೂಪದಲ್ಲಿ. ತನ್ನ ಮತ 18ಕ್ಕೆ ತಲುಪ್ತಾ ಇದೆ. 25 ಓಟಗಳು ಬರಬೇಕಾಗಿದೆ 23 ಚೆಂಡುಗಳಲ್ಲಿ. ಒಂದು ಹೋರಾಟದ ಪಂದ್ಯ ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ತಾ ಇದೆ. 23-25 ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನವನ್ನು ಮಹೇಶ ಮಾಡಿದ್ರು.
ತಡ ಮೊತ್ತ 18 43 ರ ಟಾರ್ಗೆಟ್ ಮತ್ತೆ ಗಲ್ಲಿ ವಿಭಾಗದಲ್ಲಿ ಸುರಕ್ಷಿತ ಹೊಡೆತವರು ದಾಖಲಿಸಿದ್ರು ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ತಡ ಮೊತ್ತ 19 ಕ್ಕೆ ತಲುಪ್ತಾ ಇದೆ ಕೋಟಿಗಳು ಬರಬೇಕಾಗಿದೆ ಜಯಕ್ಕಾಗಿ 21 ಶತ 24 ಕೋಟಿಗಳು ಬರಬೇಕಾಗಿದೆ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪ್ರಕೃತಿ ನ್ಯಾಷ್ ಕೂಡ ಪಂದ್ಯಾಟವನ್ನ ಆಡ್ತಾ ಇದೆ ಓಡಾಂತರವಾಗಿರತಕ್ಕಂತ ಚೆಂಡು ಸೀಮಾ ರೇಖೆ ಹೊರಭಾಗಕ್ಕೆ ಕಮಿಸ್ತಾ ಇದೆ ಸ್ವಸಿಕ ದಾಂಡಿರ ಮುಖಾಂತರವಾಗಿ ಒತ್ತಡವಲ್ಲಿರತಕ್ಕಂತ ಪ್ರಕೃತಿ ನ್ಯಾಷ್ ಇವಾಗ ಸಿಕ್ಸರ್ ನ ಬಳಿಕ ಒತ್ತಡವನ್ನು ನಿವಾರಿಸ್ತಾ ಇದೆ ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮತ್ತೆ 20 ಐದಕ್ಕೆ ತಲುಪ್ತಾ ಇದೆ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಕೊನೆಯ ಚೆಂಡು ಮೂರನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ ಕೊನೆಯ ಒಂದೇ ಸತ ಒಂದು ಸಿಕ್ಸರ್ ಗೆ ಅವಕಾಶವನ್ನು ಮಾಡಿಕೊಟ್ರೆ ಒಂದು ಅಂಶ ಸ್ವಲ್ಪ ಮಟ್ಟಿಗೆ ಜಾನ್ಸನ್ ಗೆ ಕೂಡ ಒತ್ತಡವನ್ನು ಕೊಡ್ತಾ ಇದೆ ಅಕ್ಷ ಕವರ್ಸಿ ಭಾಗದಲ್ಲಿ ಒಂದು ಓಟ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಮಂಡೇಲಾ ಕ್ಷೇತ್ರರಕ್ಷಕ ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ ಮುಕ್ತಾಯದ ಮೂರನೇ ಓವರ್ ನ ಬಳಿಕ 26 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಪ್ರಕೃತಿ ನಾಶ ಅಂತಿಮ ಹಂತದ 18 ಶತ 17 ಓಟಗಳು ಬರಬೇಕಾಗಿದೆ 18 ಕ್ಕೆ 17 18 ಕ್ಕೆ 17 ಇನ್ನು ಕೂಡ 9 ಹೊದ್ದಾರಿಗಳು ಸುರಕ್ಷಿತವಾಗಿ ಇದೆ ಪ್ರಕೃತಿ ನ್ಯಾಷ್ ಪಾಳದಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳಬೇಕಾದ್ರೆ ಜಾನ್ಸನ್ ಎಸೆತಗಾರರು ಹೊದ್ದಾರಿ ಸಹಿತ ಡಾಟ್ ಬಾಲ್ ಆಶಾದಾಯಕ ಅಂಶವೇ ಸ್ವಲ್ಪ ಮಟ್ಟಿಗೆ ಸೆಮಿಫೈನಲ್ ತೇರ್ಗಡೆ ಅಂಶಕ್ಕೆ ಒಂದು ಮುಕ್ತ ಅವಕಾಶವನ್ನು ಮಾಡಿಕೊಡುತ್ತೆ ಲೆಕ್ಕಾಚಾರ ತಪ್ಪಿದ್ರೆ ಪಂದ್ಯಾಟವನ್ನು ಕಳ್ಕೊಳ್ಳಬಲ್ಲಂತ ಅಪಾಯಕ್ಕೂ ತಲುಕಬಲ್ಲಂತ ಸಾಧ್ಯತೆ ಪಂದ್ಯ ಬಾಲ್ ಟು ಬಾಲ್ ಮ್ಯಾಚ್ ಇದೆ ಯೋಸತ ಒಂದಕ್ಕೆ ಒಂದು ಓಟವನ್ನು ದಾಖಲಿಸಬೇಕಾಗಿರತಕ್ಕಂತ ಪಂದ್ಯ ಮತ್ತೆ ಚವನ್ ಬಂಡಾರಿ 18 17 ಈಗಾಗಲೇ ಬೇರೆಸರ ಸಿಕ್ಸರ್ ಅನ್ನು ಸ್ವಸ್ತಿಗೆ ದಾಖಲಿಸಿದ್ರು ವಿಶಿಷ್ಟತೆ ಹೊಡೆತ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಎರಡು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ ತಡ ಮತ್ತೆ 28 ಓಟಗಳು ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದಂತ ಮನವಿ ಮನವಿಗೆ ಪುರಸ್ಕಾರ ಸ್ವಸ್ತಿಗೆ ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ ಅತ್ಯುತ್ತಮ ಮಟ್ಟದ ಅವನು ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಈ ಪರಿಸ್ಥಿತಿಯಲ್ಲಿ ಹೊತ್ತರೆ ನೊಪ್ಪಿಸ್ತಾ ಇದ್ದಾರೆ ತಡ ಮತ್ತೆ 28 ಓಟಗಳು 15 ಓಟಗಳು ಬರಬೇಕಾಗಿದೆ ಪರಿಸ್ಥಿತಿಯಲ್ಲಿ ಹೊಸ ಆಟಗಾರ ಚೇತನ್ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂತ ಆಟಗಾರ ಚೇತನ್ ಅಂದರೆ ಜಾನ್ ಅಕ್ಷಯ್ ಸಿಕೆ ಅಂತ ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿದ್ದಾರೆ
ಡಿಪೆಕ್ಷಾ ಕವರ್ಸ್ ಭಾಗದಲ್ಲಿ ಮತ್ತೆ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತ ಪ್ರಯತ್ನ ಒಂದು ಓಟವನ್ನಷ್ಟೇ ದಾಖಲಿಸಿದ್ದಾರೆ ತಡಮೊತ್ತ 29 ಓಟಗಳು ಒಂದರ ಬದಲಿಗೆ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಲಕ್ಷಸನ ಕಂಡುಕೊಂಡ್ರು ಕ್ಷೇತ್ರಕ್ಷಣ ವೈಫಲ್ಯದೊಂದು ಲಾಭವನ್ನು ಪಡೆದುಕೊಳ್ಳತಾ ಇದ್ದಾರೆ ತಡಮೊತ್ತ 30 ಕ್ಕೆ ತಲುಪತಾ ಇದೆ 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ अपेक्ष अवरे ತಡ ಮತ್ತ 30 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ 15 ಚೆಂಡುಗಳಲ್ಲಿ 15 ಕ್ಕೆ 13 ಅಲ್ಲಿ ಮಧು ಇಲೆವನ್ ತೀರ್ಮಾನ ತಿಳಿಸಿಕೊಳ್ಳಬೇಕು ನಟ ನೇರ ಹೊರತವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ ಒಂದು ಓಟಗಳ ಸೇರ್ಪಡೆ ಜಡಬತ 31 12 ಓಟಗಳು ಬರಬೇಕಾಗಿದೆ ಇರುವಂತ 14 ಚೆಂಡುಗಳಲ್ಲಿ मत डीप कौर पांडी भाग सुरक्षित हड़त पिले क्षेत्र केवल ओटेकाश हनोट बर 13 चंडली मत 32 ओट क्षेत्र आयुकता मधु इलेवन आटगार जय कर्नाटक आटगार दंड तन के सिद्ध पड़को विनती प्रोत्साहदायक शुद्ध लक्ष्मी वेंकटेश नम कार्यक्रम के आगमें और आत्मीय आदरणीय स्वागत बयसता क्रीडाकूट के प्रोत्साहदायक लक्ष्मी वेंकटेश नम कार्यक्रम के आगमें आत्मीय आदरणीय स्वागत बयसता नम क्रीडाकूट के अंतिम 12 शत 10 ओटगळु बरबेकागिदे जयक्कागि ई हिंदिन ओवर्नल्लि ओंदु अत्युत्तम मट्टद एसगारिकेयन्नु तोर्पडिसुवंत प्रयत्न माडिदरू कूड ओंदु सिक्सर्गे अवकाशवन्नु माडिकोट्टिरद अंश स्वल्प मटिगे जॉन्सन्गे समस्येयागित्तु इवाग प्रामुख्य परिस्थिति मत्ते एसगारिके भागक्कागि बर्ता इद्दारे हनेरडु हत्तु रन औट अवकाश इत्तु नेर गुरी दाखलाते कानता इल्ल
ಒಂದು ವೇಳೆ ನೇರ ಗುರಿ ದಾಖಲಾತಿಯನ್ನು ಕಂಡ್ರೆ ಚೇತನ್ ಅಷ್ಟೇ ಶೀಪ್ರಗತಿಯಲ್ಲಿ ಅಂಗಣವನ್ನು ತೊರಿಬೇಕಾಗಿತ್ತು. ಪ್ರಸ್ತುತ ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಹನ್ನೊಂದು ಸತ ಒಂಬತ್ತು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಹತ್ತಕ್ಕೆ ಒಂಬತ್ತು. ಮತ್ತೆ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇರ್ತಕ್ಕಂಥ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಮೊದಲ ಕ್ವಾರ್ಟರ್ ಫೈನಲ್ ಸುಲಭ ಜಯದ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಆಘಾತಕಾರಿ ಸೂಪರ್ ಓವರ್ ಸೋಲನ್ನು ಕಂಡುಕೊಂಡ್ರು. ಆ ಬಳಿಕ ಮೈಟಿ ಕೂಡ ಜಯಿಸುವಂತಹ ಪಂದ್ಯವನ್ನು ಕಳ್ಕೊಂಡ್ರು. ತನ್ಮೂಲಕ ಬ್ಯಾಕ್ ಟು ಬೌಲರ್ಸ್ ಆಟ. ಸುರಕ್ಷಿತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ನಾಲ್ಕು ಓಟಗಳ ಸೇರ್ಪಡೆ. ತನ್ನ ಮೊತ್ತ 38. ಐದು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಒಂಬತ್ತ ಸತ ಐದು ಓಟಗಳು ಬರಬೇಕಾಗಿದೆ. ಬಹಳ ಶೋತ ಮನೆ ಹಡತ ಮುಖಾಂತರವಾಗಿ ಚೆಂಡು ಸಿಮಾರಕ್ಕೆ ಹೊರಭಾಗಲು ಕ್ರಮಿಸ್ತಾ ಇದೆ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ. ಮೂರನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಅಭಿನಂದನೆಗಳು, ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು